ಎಲ್ಲರಿಗೂ ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ, ಇದು ನನ್ನ ವ್ಲಾಗ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಬಂದಿರೋರಿಗೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಸಹ ಇದ್ದೀನಿ, ಫಾಲೋ ಮಾಡಿ. ಆ್ಯಂಡ್ ಅದರ ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಆ್ಯಂಡ್ ಮೋಸ್ಟ್ ಆಸ್ಕ್ ಕ್ವೆಶನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾಕೆ ವುಡನ್ ವಿಂಡೋಸ್ ಹಾಕ್ಸಿಲ್ಲ ಅನ್ನೋದು ತುಂಬ ಜನದ ಕ್ವೆಶನ್ ಆಗಿತ್ತು. ಆ್ಯಂಡ್ ಯಾಕೆ ಎಲ್ಲನೂ ವುಡನ್ ವಿಂಡೋಸ್ ಇಲ್ಲ, ಆ್ಯಂಡ್ ಯು ಪಿ ವಿ ಸಿ ವಿಂಡೋಸ್ನೇ ಹಾಕ್ಸ್ಕೊಂಡಿದ್ದೀರಾ, ಆ್ಯಂಡ್ ಗ್ರಿಲ್ಸ್ ಯಾಕಿಲ್ಲ ನಿಮ್ಮ ಮನೆಯಲ್ಲಿ, ವಿತೌಟ್ ಗ್ರಿಲ್ ಹಾಕ್ಸ್ಕೊಂಡಿದ್ದೀರಾ, ಸೇಫ್ ಆಗಿರುತ್ತಾ ಅನ್ನೋದು ತುಂಬ ಜನಕ್ಕೆ ಕ್ವೆಶನ್ ಇತ್ತು. ಸೊ ಎಲ್ಲದಕ್ಕೂ ಸಹ ಆನ್ಸರ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿರುವಂಥ ಒಂದು ಸ್ವಲ್ಪ ವಿಂಡೋಸಿನ ಟೂರ್ ನೋಡ್ಕೊಂಬನ್ನಿ. ಸೊ ನಿಮಗೆ ಐಡಿಯಾ ಸಿಗುತ್ತೆ. ಇಲ್ಲ ಅಂತಾನೆ ನೀವು ಹೋಮ್ ಟೂರ್ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಮ್ ಟೂರಿನ ಲಿಂಕ್ ಇರುತ್ತೆ, ಅದನ್ನು ಸಹ ಹೋಗಿ ನೋಡ್ಕೊಂಬನ್ನಿ. ಸೊ ಎಲ್ಲ ವಿಂಡೋಸಿಂದು ಟೂರ್ ಒಂದ್ಸಲಿ ನಿಮಗೆ ಸಿಗುತ್ತೆ. ಇವಾಗ ಕ್ವಿಕ್ ಆಗಿ ಒಂದು ಸ್ಮಾಲ್ ಗ್ಲಿಮ್ಸ್ ಕೊಡ್ತೀನಿ ಯಾವ ಥರದ ವಿಂಡೋಸ್ ಇದೆ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. Thank you.
ಹೇಳಿದ್ಯಲ್ಲ ಈ ತರ ಇರುತ್ತೆ ಫೆನೆಸ್ಟ್. ಅದು ನಾವು ಫೆನೆಸ್ಟ್ ಬ್ರ್ಯಾಂಡ್ ನೇ ಯಾಕೆ ತಗೊಂಡಿದ್ದೀನಿ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಅಟ್ಲೀಸ್ಟ್ 4 ಬ್ರ್ಯಾಂಡೆಡ್ ಕಂಪನೀಸ್ ನೋಡ್ಕೊಂಡ್ ಬಂದ್ವಿ ಅಂಡ್ ನನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ. ಅಂಡ್ ನಾವು ಚೂಸ್ ಮಾಡಿದ್ದು ಫೆನೆಸ್ಟ್ ಅಂಡ್ ಇನ್ನ 2 ಲೋಕಲಿ ಮೇಡ್ ಯು ಪಿ ವಿ ಸಿ ಇದು ಬ್ರ್ಯಾಂಡ್ ನೋಡ್ಕೊಂಡ್ ಬಂದ್ವಿ. ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ನಮಗೆ ಫೆನೆಸ್ಟ್ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ಅನಿಸ್ತು. ಪ್ರೀಮಿಯಂ ಪ್ರಾಡಕ್ಟ್ ಅಂಡ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಇದೆ. ಲೈಕ್ 50% ಜಾಸ್ತಿ ಇದೆ. ಇದು 100 ರುಪೀಸ್ ಇತ್ತು ಬೇರೆವೆಲ್ಲ ಅಂದರೆ ಇದು 200 ರುಪೀಸ್ ಇದೆ ಫೆನೆಸ್ಟ. ಬಟ್ ವರ್ತ್ ಇಟ್ ಅನ್ನಿಸ್ತು. ಯಾಕೆ ಅಂತ ನಾನು ಹೇಳ್ತೀನಿ, ಬಿಕಾಸ್ ಈ ಫೆನೆಸ್ಟ ಡೋಸ್ ಬಂದುಬಿಟ್ಟು ಒಂದು ನಾಯ್ಸ್ ಪ್ರೂಫ್ ಇರುತ್ತೆ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಸಿಟಿನಲ್ಲಿ ಇದ್ದಾಗ ಆ್ಯಂಡ್ ಸುತ್ತಮುತ್ತಲು ನಮ್ಮದು ನಿಮಗೆ ನನಗೆ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲ್ ಆಗಿ ನಾನು ಡೋರ್ ಓಪನ್ ಮಾಡಿದ್ರೆ ಎಲ್ಲ ಕಡೆಯಿಂದಲೂ ತುಂಬ ನಾಯ್ಸ್ ಬರುತ್ತೆ. ಒಂದು ಮೆಟ್ರೋ ನಾಯ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ನಾಯ್ಸ್ ಇರ್ಬೋದು, ವೆಹಿಕಲ್ ನಾಯ್ಸ್ ಇರ್ಬೋದು. ಬಟ್ ಈ ಫೆನೆಸ್ಟ ಡೋರ್ ಏನು ಮಾಡುತ್ತೆ ಅಂದರೆ ಒಂಥರ ನಾಯ್ಸ್ ಪ್ರೂಫ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ತುಂಬ ತುಂಬಾ ಬೆನಿಫಿಟ್ ಆಗುತ್ತೆ ನಮಗೆ, ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಇದೆ, ಸ್ಕೂಲ್ ಮನೆಯಲ್ಲೇ ಇರೋದು, ನಮ್ಮ ಮನೆಯಲ್ಲೇ ಇದ್ದಾಗ ಒಂಥರ ಮನೆ ಅನಿಸುತ್ತೆ, ರೋಡಲ್ಲಿ ಇದ್ದೀವಿ ಅಂತ ಅನಿಸೋದಿಲ್ಲ. ಅದೊಂದು ತುಂಬಾ ಬೆನಿಫಿಟ್ ಇದೆ ಫೆನೆಸ್ಟ ಡೋಸ್ನಲ್ಲಿ. ನಾಯ್ಸ್ ಪ್ರೂಫ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಾಯ್ಸ್ ಪ್ರೂಫ್ ಇದೆ ಅಂದ ತಕ್ಷಣ ನಿಮಗೆ ಡೆಫಿನೆಟ್ಲಿ ಅದು ಏರ್ ಪ್ರೂಫು ಸಹ ಇರುತ್ತೆ. ಸೊ ಇದರಿಂದ ನಮಗೆ ಚಳಿಗಾಲದಲ್ಲಿ ಚಳಿ ಆಗೋದು ಅಥವಾ ಬಿಸಿಲುಗಾಲದಲ್ಲಿ ತುಂಬ ಬಿಸಿ ಆಗೋದು ಅದೆಲ್ಲ ಮಾಡೋದಿಲ್ಲ. ಹೀಟ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ, ಆದಷ್ಟು ಫಿಲ್ಟರ್ ಮಾಡಿ ಕಳಿಸುತ್ತೆ. ಆ್ಯಂಡ್ ಚಳಿಗಾಲದಲ್ಲಿ ಅಷ್ಟು ಚಳಿ ಆಗೋದಿಲ್ಲ, ಮನೆ ಒಳಗಡೆ ಟೆಂಪರೇಚರ್ನ ಅದು ಮೇಂಟೈನ್ ಮಾಡುತ್ತೆ. ಅದೊಂದು ತುಂಬಾ ಒಂದು ಬೆನಿಫಿಟ್ ಅನ್ನಿಸ್ತು, ಬಿಕಾಸ್ ಬೆಂಗಳೂರಿನಲ್ಲಿ ವಿಂಟರ್ಸ್ ತುಂಬ ಚಳಿ ಇರುತ್ತೆ, ಹಾಗೆ ಸಮ್ಮರ್ಸ್ ಬಂದ್ಬಿಟ್ಟು ತುಂಬ ತುಂಬ ಸೆಕೆ ಇರುತ್ತೆ. ಇದೊಂದು ತುಂಬಾ ಬೆನಿಫಿಟ್ ಅನ್ನಿಸ್ತು ಫೆನೆಸ್ಟ ವಿಂಡೋಸಿಂದ. ಅದಕ್ಕೆ ನಾವು ಫೆನೆಸ್ಟ ವಿಂಡೋಸ್ನ ಹಾಕ್ಸಿದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ನಾವು ವೈಟ್ ಚೂಸ್ ಮಾಡಿದ್ವಿ. ಇದರಲ್ಲಿ ಆಪ್ಷನ್ ಇರುತ್ತೆ, ಈವನ್ ನಿಮಗೆ ವುಡನ್ ವಿಂಡೋಸ್ ಥರನೇ ಲುಕ್ ಇರೋದು ಅಥವಾ ಟ್ರೆಡಿಷ್ನಲ್ ವಿಂಡೋಸ್ ಓಪನ್ ಮಾಡ್ತೀವಲ್ಲ ಆ ಥರ ಸ್ಟೈಲಲ್ಲಿ ಇರೋದು, ಆ್ಯಂಡ್ ಫ್ರೆಂಚ್ ವಿಂಡೋಸ್ ಇರ್ಬೋದು, ತುಂಬ ಆಪ್ಷನ್, ಸ್ಲೈಡಿಂಗ್ ವಿಂಡೋಸ್ ಇರ್ಬೋದು, ಎಲ್ಲ ತುಂಬ ಆಪ್ಷನ್ ಇದೆ ಫೆನೆಸ್ಟನಲ್ಲಿ. ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು. ನಾವು ವೈಟ್ ಯಾಕೆ ಪ್ರಿಫರ್ ಮಾಡಿದ್ದು ಅಂತಲೇ ನಮ್ಮ ಆರ್ಕಿಟೆಕ್ಟ್ ಪ್ರಕಾರ, ಆ ಡಿಸೈನ್ ಪ್ರಕಾರ ನಮಗೆ ವೈಟ್ ವಿಂಡೋಸ್ ಇರಬೇಕಿತ್ತು, ಅದನ್ನ ನಾವು ವೈಟ್ನ ಚೂಸ್ ಮಾಡಿರೋದು. ಯು ಪಿ ವಿ ಸಿ ವಿಂಡೋಸ್ ಯಾವುದೇ ಥರದ ಮಾಯಿಶ್ಚರ್ ಎಳ್ಕೊಳ್ಳೋದಿಲ್ಲ, ಅದರಿಂದ ಫಂಗಸ್ ಪ್ರಾಬ್ಲಮ್ಸ್ ಇರ್ಬೋದು, ಟರ್ಮೈಟ್ಸ್ ಪ್ರಾಬ್ಲಮ್ ಅದು ಯಾವುದು ಸಹ ಇರೋದಿಲ್ಲ. ಅದೇ ವುಡನ್ ವಿಂಡೋಸ್ ತೊಗೊಂಡಾಗ ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದರೆಲ್ಲನೂ ನಾವು ಚೆಕ್ ಮಾಡ್ತಾ ಇರಬೇಕು ಸೀಸನಲ್ ವೈಸ್, ಅದಕ್ಕೆ ಟರ್ಮೈಟ್ಸ್ ಪ್ರೊಟೆಕ್ಷನ್ ಎಲ್ಲ ಮಾಡ್ತಾ ಇರಬೇಕು. ಸೊ ಫೆನೆಸ್ಟ ಡೋರ್ಸ್ ಅಥವಾ ಬೇರೆ ಯಾವುದೇ ಯು ಪಿ ವಿ ಸಿ ಡೋರ್ಸಿಗೆ ಕಂಪೇರ್ ಮಾಡಿದಾಗ ಫೆನೆಸ್ಟ ಡೋರ್ ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಮಾಡ್ರನ್ ಲುಕ್ ಕೊಡುತ್ತೆ. ನಮ್ಮ ಆರ್ಕಿಟೆಕ್ಟು ಸಹ ಮಾಡಿರೋಂಥ ಡಿಸೈನಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಅದಕ್ಕೋಸ್ಕರ ಅಂದ್ಬಿಟ್ಟು ನಾವು ಫೆನೆಸ್ಟನಲ್ಲಿ ವೈಟ್ ಕಲರ್ ಯು ಪಿ ವಿ ಸಿ ವಿಂಡೋಸ್ನ ಚೂಸ್ ಮಾಡಿದ್ದೀವಿ, ಆರ್ ಸ್ಲೈಡಿಂಗ್ ಡೋರ್ನ ಚೂಸ್ ಮಾಡಿದ್ದೀವಿ. ಆ್ಯಂಡ್ ಸೇಫ್ಟಿ, ಸೇಫ್ಟಿ ಆಬ್ವಿಯಸ್ಲಿ ಸೇಫ್ ಇದೆ. ಇದು ಅನ್ಬ್ರೇಕಬಲ್ ಗ್ಲಾಸ್, ಟಫ್ ಅಂಡ್ ಗ್ಲಾಸ್ ಹಾಕಿರ್ತಾರೆ. ನಿಮ್ಮ ಬಜೆಟ್ ಪ್ರಕಾರ 8, 10 or 12 ಯಾವ MM ಬೇಕು ಆ MM ಗ್ಲಾಸ್ ಹಾಕ್ಸ್ಕೋಬೋದು. ಆ್ಯಂಡ್ ಇಟ್ಸ್ ಅನ್ಬ್ರೇಕಬಲ್ ಗ್ಲಾಸ್, ಅಷ್ಟು ಈಸಿಯಾಗಿ ನಿಮಗೆ ಒಡೆಯೋದಕ್ಕೆ ಆಗೋದಿಲ್ಲ ಆ ಗ್ಲಾಸ್ನ. ತುಂಬ ಫ್ರೀಕ್ವೆಂಟಾಗಿ ಹ್ಯಾಮರ್ ಅವ್ರ ಕಲ್ಲು ಅದು ಯೂಸ್ ಮಾಡಿ 100, 200, 500 ಟೈಮ್ಸ್ ಹೊಡೆದಾಗ ಮಾತ್ರ ಅದು ಒಡೆದೋಗೋದು. ಆ್ಯಂಡ್ ಅಲ್ಲಿವರೆಗೂ ಅದು ಒಡೆಯೋದಿಲ್ಲ, ಟಫ್ ಅಂಡ್ ಗ್ಲಾಸ್ನ ಯೂಸ್ ಮಾಡಿದರೆ. ಅದಕ್ಕೋಸ್ಕರ ಒಂಥರ ಇದು ಪ್ರೀಮಿಯಂ ಪ್ರಾಡಕ್ಟ್ ಆಗುತ್ತೆ, ಎಕ್ಸ್ಪೆನ್ಸಿವ್ ಸೈಡ್ನಲ್ಲಿರೋದು. ಆ್ಯಂಡ್ ಅವರು ಕ್ವಾಲಿಟಿ ವೈಸ್ ಏನೇನು ಕಾಂಪ್ರಮೈಸ್ ಮಾಡಿಲ್ಲ ಫೆನೆಸ್ಟನ್ ಅವರು. ಆ್ಯಂಡ್ ಅವ್ರದ್ರಲ್ಲಿ ಯು ಪಿ ವಿ ಸಿ ಪ್ರೊಫೈಲಿಂಗ್ ಬರುತ್ತೆ, ಅಲ್ಯೂಮಿನಿಯಂ ಪ್ರೊಫೈಲಿಂಗ್ ಬರುತ್ತೆ. ಆ್ಯಂಡ್ ಫೆನೆಸ್ಟನಲ್ಲಿ ಡಿಫ್ರೆಂಟ್ ವುಡನ್ ಫಿನಿಶಿಂಗ್ ಇರೋದು ಬರುತ್ತೆ ಯು ಪಿ ವಿ ಸಿ, ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ನಲ್ಲಿ ಬರುತ್ತೆ. ಅದೆಲ್ಲ ನಿಮ್ಮ ಮನೆಗೆ ನಿಮ್ಮ ಮನೆ ಡಿಸೈನ್ ಪ್ರಕಾರ ನೀವು ವಿಂಡೋಸ್ನ ಚೂಸ್ ಮಾಡ್ಬೋದು. ಇದೊಂದು ಕಾರಣಕ್ಕೆ ನಾವು ಫೆನೆಸ್ಟ ವಿಂಡೋಸ್ನ ನಾವು ತೊಗೊಂಡಿರೋದು. ಆ್ಯಂಡ್ ಸ್ಲೈಡಿಂಗ್ ಡೋರ್ಸ್ನಲ್ಲೂ ಅಷ್ಟು ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಆ್ಯಂಡ್ ನೆಟ್ ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು, ಮಸ್ಕಿಟೋ ಮೆಶ್ ತುಂಬ ತುಂಬ ಚೆನ್ನಾಗಿದೆ. ಎವ್ರಿ ವಿಂಡೋ ಆ್ಯಂಡ್ ಎವ್ರಿ ಸ್ಲೈಡಿಂಗ್ ಡೋರಿಗೆ ಒಂದು ಸೊಲ್ಯೂಷನ್ ಇದೆ ಅವರಿಗೆ. ಓಕೆ, ಈ ಥರ ಸ್ಲೈಡಿಂಗ್ ಇದೆ ಅಥವಾ ಈ ಥರ ಓಪನ್ ಇದ್ದಾಗ ಯಾವ ಥರದ್ದು ಮೆಶ್ ಹಾಕ್ತಾರೆ ಅಂತ. ಬಟ್ ಎವ್ರಿ ವಾಶ್ರೂಮಲ್ಲಿಂದ ಹಿಡಿದು ಎವ್ರಿ ಸೈಜ್ ಎಲ್ಲ ಶೇಪಿಗೂ ಅವ್ರ ಹತ್ರ ಸೊಲ್ಯೂಷನ್ ಇದೆ, ಮೆಶ್ ವಿಂಡೋಸ್ ಇದೆ ಮಸ್ಕಿಟೋಗೆ. ಆ್ಯಂಡ್ ಅದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದೂ ಸಹ ವೆರಿ ಮಾಡ್ರನ್ ಲುಕ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕ್ಲಮ್ಸಿ ಲುಕ್ ಇಲ್ಲ, ನೀಟಾಗಿ ಅನಿಸುತ್ತೆ. ಈವನ್ ಆ ಮೆಶ್ ಇದ್ರೂ ಸಹ ಸೀತ್ರೂ ತುಂಬ ಚೆನ್ನಾಗಿದೆ, ಆ್ಯಸ್ ಇಫ್ ಅಲ್ಲಿ ಅದೊಂದು ಗ್ಲಾಸ್ ಇದೆ ಅಂತ ಅನಿಸುತ್ತೆ. ಮೆಶ್ ಹಾಕಿದ್ದೀವಿ ಅನಿಸೋದಿಲ್ಲ. ಆ್ಯಂಡ್ ಬೆಳಕುನು ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಿಮ್ಮ ಮನೇಲಿ ಪೆಟ್ಸ್ ಇದೆ ಅಥವಾ ಅದರ ಆ್ಯನಿಮಲ್ಸ್ ಇದೆ ಅಂತ ಅಂದಾಗ ಆ ಆ್ಯನಿಮಲ್ಸು ಆ ಮೆಶ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಕ್ರ್ಯಾಚ್ ಮಾಡಿದ್ರು ಅದು ಹರಿದೋಗಲ್ಲ. ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಮೆಶ್ ಇದೆ. ನಿಮ್ಮ ಮನೆಯಲ್ಲಿ ನಾಯಿ ಇತ್ತು, ಬೆಕ್ಕಿತ್ತು ಅಂತಾನೆ ಆ ಥರ ಮೆಶ್ ಹಾಕ್ಸ್ಬೋದು. ಅದು
ಏನಾಗುತ್ತೆ ಅಂತಲೇ ಈವನ್ ನೈಫ್ ಇಂದ ಕಟ್ ಮಾಡಿದ್ರು ಕಟ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಹಾರ್ಡ್ ಆಗಿರುವಂಥ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರೋವಂಥ ಮೆಶ್ ಇದೆ. ಆ್ಯಂಡ್ ಡೋರ್ಸ್, ನನಗೆ ಸ್ಲೈಡಿಂಗ್ ಡೋರ್ ಬೇಡ, ನಮಗೆ ಟ್ರೆಡಿಷ್ನಲ್ ಈ ಥರ ಓಪನ್ ಮಾಡೋ ಡೋರ್ಸ್ ಬೇಕು ಅಂದರೆ ಆ ಥರ ಆಪ್ಷನ್ಸ್ ಸಹ ಅವ್ರ ಹತ್ರ ಇದೆ. ಆ್ಯಂಡ್ ಅದನ್ನು ಸಹ ನಾಯ್ಸ್ ಪ್ರೂಫ್ ಇದೆ, ಅದನ್ನು ಸಹ ಏರ್ ಪ್ರೂಫ್ ಇರುತ್ತೆ. ಸೊ ಅದೊಂದು ತುಂಬಾ ಅಡ್ವಾಂಟೇಜ್ ಅಂತ ಅನ್ನಿಸ್ತು. ಫೆನೆಸ್ಸನಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಇದೆ. ಯಾವ ಥರ ಟ್ರೆಡಿಷ್ನಲ್ ಹೌಸಿಗೆ ನಿಮಗೆ ವುಡನ್ ಟೈಪ್ ವಿಂಡೋ ಬೇಕು ಅಂದರೆ ಯು ಪಿ ವಿ ಸಿ ವುಡನ್ ಸ್ಟೈಲಲ್ಲಿ ಇರುವಂಥ ವಿಂಡೋಸು ಇದೆ ಅವ್ರ ಹತ್ರ, ಬಟ್ ವುಡ್ ಅಲ್ಲ, ಅದು ಯು ಪಿ ವಿ ಸಿ ವಿಂಡೋಸೇ ಇರುತ್ತೆ. ಡಿಸೈನ್ ಬಂದ್ಬಿಟ್ಟು ವುಡ್ಡು, ಆ್ಯಂಡ್ ಅವ್ರ ಹತ್ರ 4-5 ಶೇಡ್ಸ್ ಇದೆ, ಡಿಫ್ರೆಂಟ್ ನ್ಯಾಚುರಲ್ ವುಡ್ಡಿಂಗ್ ಕಾಣುತ್ತೆ, ಆ ವುಡ್ಡಿಂದು ಶೇಡ್ಸ್ ಇದೆ. ಆ್ಯಂಡ್ ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ ಅವ್ರ ಹತ್ರ. ಸೊ ನಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. ಆ್ಯಂಡ್ ಅವರ ಸ್ಲೈಡಿಂಗಲ್ಲಿ ಅವ್ರ ಅಲ್ಯೂಮಿನಿಯಮಿಂದು ಒಂದು ಲೈನ್ ಒಂಥರ ಲೈಕ್ ವಾಟ್ ಯು ಕಾಲ್ ಪ್ರೊಫೈಲಿಂಗ್ ಆರ್ ಸಮಥಿಂಗ್ ಏನಂತಾರ, ಫ್ರೇಮ್ ಕೆಳಗಡೆ ಅಲ್ಯೂಮಿನಿಯಮಿಂದ ಯೂಸ್ ಮಾಡಿರ್ತಾರೆ. ಸೊ ಈಸಿಲಿ ನಾವು ಸ್ಲೈಡ್ ಮಾಡ್ಬೋದು. ಆ್ಯಂಡ್ ಬೇರೆ ಇದರಲ್ಲಿ ಏನಾಗಿದೆ ಅಂದರೆ ಅದೊಂದು ಮಿಸ್ಸಿಂಗ್ ಆಗಿರುತ್ತೆ, ಆವಾಗ ಯೂಸ್ ಮಾಡ್ತಾ ಮಾಡ್ತಾ ಅದು ಸೌದೋಗ್ಬಿಟ್ಟು ಸ್ಲೈಡ್ ಸರಿಯಾಗಿ ಆಗಲ್ಲ ಆಫ್ಟರ್ ಫ್ಯೂ ಇಯರ್ಸ್. ಬಟ್ ಇದರಲ್ಲಿ ಆ ಥರ ಏನು ತೊಂದರೆ ಬರೋದಿಲ್ಲ, ಅದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಡೀಟೇಲ್ ಆಗಿ ಬೇಕು ನಿಮಗೆ ಅಂತಾನೆ ಒಂದು ನಿಯರೆಸ್ಟ್ ಶೋರೂಮಿಗೆ ಹೋಗ್ಬಿಟ್ಟು ಎಲ್ಲಾನು ಆ ಶೋರೂಮ್ನಲ್ಲಿ ಎಲ್ಲ ಡಿಸ್ಪ್ಲೇ ಇರುತ್ತೆ, ನೀವು ಒಂದ್ಸರಿ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನೀವು ಫೈನಲೈಸ್ ಮಾಡ್ಬೋದು. ನಾನು ಸಹ ಒಂದು 6 ಡಿಫ್ರೆಂಟ್ ಬ್ರ್ಯಾಂಡ್ಸ್ ನೋಡ್ಕೊಂಬಂದಿದ್ದೀವಿ. ಫೈನಲಿ ನಾವು ಫೆನೆಸ್ಟಾ, ಆ್ಯಂಡ್ ಫೆನೆಸ್ಟಾ ವಿಂಡೋಸ್ ಇರುವಂಥ ಮನೆಯಲ್ಲಿ ನಾವು ಅರೌಂಡ್ 3 ಇಯರ್ಸ್ ಇದ್ದೀವಿ ಬೆಂಗಳೂರಲ್ಲಿ. ಆ್ಯಂಡ್ ಎಲ್ ಜಿ ವಿಂಡೋಸ್ ಇರೋ ಕಡೆ ನಾವು ಒಂದು 2 ಇಯರ್ಸ್ ಇದ್ದೀವಿ, ರೀಸೆಂಟಾಗಿ ಮೂವ್ ಆಗಿದ್ದು. ಸೊ ನನಗೆ ಎರಡೂ ಎಕ್ಸ್ಪೀರಿಯನ್ಸ್ ಆಗಿದೆ ವಿಂಡೋಸ್. ಆ್ಯಂಡ್ ನಮ್ಮ ತಂದೆ ಹಾಕ್ಸ್ಕೊಂಡಿರೋದು ಒಂದು ಲೋಕಲ್ ಬ್ರ್ಯಾಂಡ್, ಚಿಕ್ಕಮಗಳೂರಲ್ಲಿ ಹಾಕ್ಸ್ಕೊಂಡಿದ್ರು, ಅದನ್ನು ಸಹ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಲ್ಲಾನು ನಾನು ಈ 3 ಕಂಪೇರ್ ಮಾಡಿದಾಗ ಫೆನೆಸ್ಟೋ ವಾಸ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದ್ದಿದ್ದು 15-year-old ಅಪಾರ್ಟ್ಮೆಂಟ್ ಫೆನೆಸ್ಟೋ ವಿಂಡೋ ಇರೋವಂಥದ್ದು. ಬಟ್ ಇವಾಗ ಹೋಗಿ ನೋಡಿದಾಗ ನಾನು ಯೂಸ್ ಮಾಡಿದ್ದಕ್ಕೂ ಇವಾಗ ಯೂಸ್ ಮಾಡ್ತಾ ಇರೋದಕ್ಕೂ ಅವ್ರು ತುಂಬಾ ಇಂಪ್ರೂವೈಸ್ ಮಾಡಿದ್ದಾರೆ, ಕ್ವಾಲಿಟಿ ವೈಸ್ ಇರ್ಬೋದು ಎಲ್ಲ. ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ಅಂತ ಅಂದರೆ ಇದು ಮೇಡ್ ಇನ್ ಇಂಡಿಯಾ ಆ್ಯಂಡ್ ಇಟ್ಸ್ ಇಂಡಿಯನ್ ಬ್ರ್ಯಾಂಡ್. ಅದು ತುಂಬ ತುಂಬ ಖುಷಿ ಆಯಿತು. ಇಂಡಿಯಾನಲ್ಲೇ ಮಾಡಿರೋವಂಥ ಬ್ರ್ಯಾಂಡ್ ಅಷ್ಟು ಚೆನ್ನಾಗಿದೆ ಅಂದರೆ ಒನ್ ಆಫ್ ದಿ ಬೆಸ್ಟ್ ಯು ಪಿ ವಿ ಸಿ ವಿಂಡೋಸ್ ಅಂದರೆ ಫೆನೆಸ್ಸಾ ಅಂತ ಹೇಳ್ಬೋದು. ಬಜೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ನಂಗೆ ಗೊತ್ತು, ಇಟ್ಸ್ ಅ ಪ್ರೀಮಿಯಮ್ ಪ್ರಾಡಕ್ಟ್ ಆಗಿರೋದ್ರಿಂದ. ಆ್ಯಂಡ್ ಅವರು ಯಾವುದೇ ತರಹದ ಕಾಂಪ್ರಮೈಸ್ ಮಾಡೋದಿಲ್ಲ ಕ್ವಾಲಿಟಿನಲ್ಲಿ, ಅದಕ್ಕೆ ನಾನು ಫೆನೆಸ್ಟೋ ವಿಂಡೋನ ಚೂಸ್ ಮಾಡಿದ್ದು. ಆ್ಯಂಡ್ ವುಡನ್ ವಿಂಡೋ ಬಗ್ಗೆ ಹೇಳಬೇಕು ಅಂತ ಅಂದರೆ, ಯಾಕೆ ನಾವು ವುಡನ್ ವಿಂಡೋ ಚೂಸ್ ಮಾಡಿಲ್ಲ ಅಂದರೆ ಆಲ್ರೆಡಿ ನಿಮಗೆ ಆನ್ಸರ್ ನಿಮಗೆ ಸಿಕ್ಕಿರೋದು, ಒಂದು ಲುಕ್ ನಮ್ಮ ಮನೆಗೆ ಅದು ಸೂಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೇಂಟೆನೆನ್ಸ್ ಜಾಸ್ತಿ ವುಡನ್ ವಿಂಡೋಲ್ಲಿ. ಈ ಫೆನೆಸ್ಟಾ ವಿಂಡೋ ಆ್ಯಂಡ್ ಟೀಕ್ ವುಡ್ ವಿಂಡೋ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಬರುತ್ತೆ, ಬಟ್ ಸ್ಟಿಲ್ ನಾನು ವುಡ್ ಟೀಕ್ ವುಡ್ನ ನಾನು ಚೂಸ್ ಮಾಡಲಿಲ್ಲ. ಟೀಕ್ ವುಡ್ ಕ್ವಾಲಿಟಿ ವೈಸ್ ಯು ಪಿ ವಿ ಸಿ ಆ್ಯಂಡ್ ಟೀಕ್ ವುಡ್ ಈ ಎರಡು ಸೇಮೇನೆ, ಲುಕ್ ವೈಸ್ ಇರ್ಬೋದು ಎಲ್ಲ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಸೀಸನಲ್ಲಿ ವುಡ್ ಏನಾಗುತ್ತೆ ಅಂತ ಅಂದರೆ ಒಂದೊಂದ್ಸಲಿ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗವಾಗ ಪೇಂಟ್ ಬೇಕದಕ್ಕೆ, ಅದ್ರ ಹಿಂಜಸ್ ಎಲ್ಲ ಒಂದೊಂದ್ಸಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೂ ಸಹ ಮೇಂಟೆನೆನ್ಸ್ ಬೇಕು. ಆ್ಯಂಡ್ ಯು ಪಿ ವಿ ಸಿನಲ್ಲಿ ಆ ಮೇಂಟೆನೆನ್ಸ್ ಎಲ್ಲ ಇಲ್ಲ, ಅದೊಂದು ನನಗೆ ಒಂದು ಬೆನಿಫಿಟ್ ಅನ್ನಿಸ್ತು, ಮೇಂಟೆನೆನ್ಸ್ ಫ್ರೀ ಯು ಪಿ ವಿ ಸಿ ವಿಂಡೋಸ್ ಅದೊಂದು. ಆ್ಯಂಡ್ ಗ್ಲಾಸು, ಅಲ್ಲೂ ಗ್ಲಾಸ್ ಇರುತ್ತೆ ಇಲ್ಲೂ ಗ್ಲಾಸ್ ಇರುತ್ತೆ. ಕ್ಲೀನಿಂಗ್ ಒಂದು ಅಸೈಡ್ ಇಟ್ಟರೆ ನಾನು ಬೇರೆ ಎಲ್ಲನೂ ಕಂಪೇರ್ ಮಾಡಿದಾಗ ನನಗೆ ಫೆನೆಸ್ಟಾರ್ ಯು ಪಿ ವಿ ಸಿ ವಿಂಡೋ ಮೋರ್ ಈಸಿ ಟು ಮೇಂಟೈನ್ ಆ್ಯಂಡ್ ಡ್ಯೂರಬಿಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನ್ನದು ಟ್ರೆಡಿಷ್ನಲ್ ಮನೆ ಥರ ಇದ್ದಿದ್ರೆ ನಾನು ವುಡನ್ ತೊಗೊಳ್ತಾ ಇದ್ದೆ. ಆ್ಯಂಡ್ ಅಗೇನ್ ಅದು ಮೇಂಟೆನೆನ್ಸ್ ಜಾಸ್ತಿ, ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಇರೋದ್ರಿಂದ ಅಷ್ಟು ದೊಡ್ಡ ದೊಡ್ಡದಾಗಿ ವುಡನ್ ವಿಂಡೋಸ್ ಮಾಡಿಸಿದಾಗ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು ಮೇನ್ ನನಗೆ ಯು ಪಿ ಬಿ ಸಿದಕ್ಕೆ ಹೋಗೋದಕ್ಕೆ ನಮಗೆ ಲೈಕ್ ಅಂದ್ಕೊಂಡಿದ್ದಿದ್ದು ನಾವು. ಆ್ಯಂಡ್ ವುಡನ್ ವಿಂಡೋಸ್ನಲ್ಲಿ ಯಾವಾಗಲೂ ಅಷ್ಟೇ ಸೀಸನಲ್ ವೈಸ್ ಅದು ಚೇಂಜ್ ಆಗ್ತಾ ಇರುತ್ತೆ, ಆ್ಯಂಡ್ ಸೌಂಡ್ ಮಾಡುತ್ತೆ, ಆ್ಯಂಡ್ ಏರ್ ಪ್ರೂಫ್ ಇಲ್ಲ, ನಾಯ್ಸ್ ಪ್ರೂಫ್ ಇಲ್ಲ, ಇದೆಲ್ಲನೂ ಕಾರಣದಿಂದ ನಾವು ಫೆನೆಸ್ಟಾ ವಿಂಡೋಸ್ ಹೋಗಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದೊಂದು ಸ್ಮಾಲ್ ಸೊಲ್ಯೂಷನ್ ಅಂತ ಅಂದ್ಕೊಂಡಿರ್ಬೋದು. ಸ್ಟಿಲ್ ನೀವು ಸಹ ಎಲ್ಲನೂ ಕಂಪೇರ್ ಮಾಡಿ, ಬಜೆಟ್ ಫ್ರೆಂಡ್ಲಿ ಅಂತೂ ಅಲ್ಲ ಈ ಪ್ರಾಡಕ್ಟ್, ಇಲ್ಲ ಟೀ ಕುಡ್ ಹೋಗಬೇಕು ಆರ್ ಟೀ ಕುಡ್ಗಿನ್ನ ಲೈಕ್ ಕಡಿಮೆ ಅಂತ ಅಂದರೆ ಹೊನ್ನೆ ಹೋಗ್ಬೋದು ಅದನ್ನು. ಬಟ್ ಇದೆಲ್ಲ ಮೇಂಟೆನೆನ್ಸ್ ಇರುತ್ತೆ. ಒನ್ ಟೈಮ್ ಮನೆ ಕಟ್ತಾ ಇರ್ತೀವಿ, ಅವಾಗ ನಾವೊಂದು ಕೆಲವು ಐಟಮ್ಸ್ನಲ್ಲಿ ನಾವು ಕಾಂಪ್ರಮೈಸ್ ಆಗೋಕ್ಕೆ ಹೋಗಬಾರ್ದು, ಅದರಲ್ಲಿ ಒಂದು ಅಂದರೆ ವಿಂಡೋಸ್. ಸೊ ಮೇಕ್ ಶೂರ್ ನೀವು ಯೋಚನೆ ಮಾಡಿ ನಿಮ್ಮ ಫ್ಯಾಮಿಲಿಗೆ ಏನು ಸೂಟಬಲ್ ಅನಿಸುತ್ತೆ ಅದನ್ನು ನೀವು ಹಾಕ್ಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೈಸ್, ಆಬ್ವಿಯಸ್ಲಿ ಎಲ್ಲರೂ ಪ್ರೈಸ್ ಕೇಳ್ತೀರಾ. ಆ್ಯಂಡ್ ಯು ಪಿ ವಿ ಸಿಯಲ್ಲಿ ಸ್ಟಾರ್ಟಿಂಗ್ ರೇಂಜ್ 1000 ಇಂದ 1200 ಆಗುತ್ತೆ ಪರ್ ಸ್ಕ್ವೇರ್ ಫೀಟ್.
ವಿಂಡೋಸ್ ಗೆ ಇನ್ಸ್ಟಾಲೇಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಮೆಟೀರಿಯಲ್ ಎಲ್ಲ ಚಾರ್ಜಸ್ 1000 ಇಂದ 1200 ನಮಗೆ ಬಿದ್ದಿದೆ. ಅಂಡ್ ನೀವು ನಮ್ದು ಜಾಸ್ತಿ ವಿಂಡೋಸ್ ಇರೋದ್ರಿಂದ ಅವರು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದರ್ವೈಸ್ ಒಂದೇ ವಿಂಡೋ ಆರ್ 2, 4, 5, 6 ವಿಂಡೋಸ್ ಅಂತ ಅಂದ್ರೆ ಇಷ್ಟು ಕಡಿಮೆಗೆ ಸಿಗಲ್ಲ. ಅಟ್ಲೀಸ್ಟ್ 1400 ವರೆಗೂ ಹೋಗುತ್ತೆ ಪರ್ ಸ್ಕ್ವೇರ್ ಫೀಟ್. ಅಂಡ್ ಅದರಲ್ಲಿ ವುಡನ್ ಪ್ರೊಫೈಲಿಂಗ್, ವುಡನ್ ಪ್ರೊಫೈಲಿಂಗ್ ಇನ್ ದ ಸೆನ್ಸ್ ವುಡ್ ತರ ನೋಡಕ್ ಇರುತ್ತೆ ಯು ಪಿ ವಿ ಸಿ ವಿಂಡೋಸ್ ಅನ್ನೇ. ಅದೆಲ್ಲ ಬಂದ್ಬಿಟ್ಟು 1800 ಇಂದ ಶುರು ಆಗುತ್ತೆ. ಅಂಡ್ ಅಲ್ಯೂಮಿನಿಯಂ ಪ್ರೊಫೈಲಿಂಗ್ ನೆಕ್ಸ್ಟ್ ಲೆವೆಲ್, ತುಂಬಾ ಎಕ್ಸ್ಪೆನ್ಸಿವ್, ಬಟ್ ಅಲ್ಯೂಮಿನಿಯಂ ಪ್ರೊಫೈಲಿಂಗ್ ನೋಡಕ್ಕೆ ಔಟ್ ಸ್ಟ್ಯಾಂಡಿಂಗ್. ಅದು ಆಕ್ಚುಲ್ ಆಗಿ ಏನಂತ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಹಾಕ್ತಾರಂತೆ. ದೊಡ್ಡ ದೊಡ್ಡ ವಿಂಡೋಸ್ ನ ಮೇಲ್ಗಡೆ ತಗೊಂಡೋಗೋದು ತುಂಬಾ ಕಷ್ಟ ಆಗುತ್ತೆ, ಬಿಕಾಸ್ ತುಂಬಾ ಹೆವಿ ಇರುತ್ತೆ. ಅಂಡ್ ಒಳಗಡೆ ಕ್ರೇನ್ ಎಲ್ಲ ತಗೊಂಡೋಗಕ್ ಆಗಲ್ಲ ಅಲ್ಲ, ಆಚೆಯಿಂದ ಅಂದ್ರೆ ಕ್ರೇನ್ ಯೂಸ್ ಮಾಡಿ ಹಾಕ್ಬೋದು. ಒಳಗೆಲ್ಲ ತಗೊಂಡೋಗಕ್ ಆಗೋದಿಲ್ಲ, ಇಲ್ಲ ಅಂದ್ರೆ ನಮಗೆ ಎರಡು ಅಲ್ಯೂಮಿನಿಯಂ ಪ್ರೊಫೈಲಿಂಗ್ ಹಾಕ್ಸ್ಕೊಳಕ್ ಇಷ್ಟ ಇತ್ತು, ಬಟ್ ಅವರು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಹೆವಿ ಇರುತ್ತೆ ತುಂಬಾ, ಅಂಡ್ ಕ್ರೇನ್ ನ ಒಳಗಡೆ ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅದನ್ನು ಕಾಣೋದಿಲ್ಲ. ಇಲ್ಲಿ ನಿಮಗೆ ಬಜೆಟ್ ಯಾವುದೇ ಬಜೆಟ್ ಆದರೂ ಪರವಾಗಿಲ್ಲ, ನಿಮ್ಮದು ಗ್ರೌಂಡ್ ಫ್ಲೋರ್ನಲ್ಲಿ ದೊಡ್ಡ ಮನೆ ಇದೆ ಅಂದರೆ ಗೋ ಫಾರ್ ಅಲ್ಯೂಮಿನಿಯಂ ಪ್ರೊಫೈಲಿಂಗ್ ವಿಂಡೋಸ್ ಫೆನೆಸ್ಟೋರ್ದು. ಆಸಮ್ ಲುಕ್ ಕೊಡುತ್ತೆ ಆ್ಯಂಡ್ ನಿಮ್ಮ ಮನೆ ಲುಕ್ ನೆಕ್ಸ್ಟ್ ಲೆವೆಲ್ಲೇ ಹೋಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಮೀಡಿಯಮ್ ಟು ಹೈ ಬಜೆಟ್ ನಿಮ್ದಿತ್ತು ಮನೆಯಲ್ಲಿ ಅಂತಲೇ ಗೋ ಫಾರ್ ಯು ಪಿ ವಿ ಸಿ ವಿಂಡೋಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫೆನೆಸ್ಟನಲ್ಲಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆಗೆ ಸಿಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.